ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಾನು ಇವತ್ತು ಬ್ರೌನ್ ರೈಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ನಾನಿಲ್ಲಿ 1 ಕಪ್ ಬ್ರೌನ್ ರೈಸ್ನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು 15 ಮಿನಿಟ್ಸು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಅದನ್ನು ಕುದಿ ಬರೋವರೆಗೂ ಕಾಯಿಸ್ಬೇಕು. ನಂತರ ಈಗ ಅಕ್ಕಿಯನ್ನು ಆ್ಯಡ್ ಮಾಡಬೇಕು. ಇದನ್ನು ಕುಕ್ಕರಲ್ಲೂ ಮಾಡ್ಬೋದು ಅಂತ ಕೇಳ್ಬೋದು ನೀವು. ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ, ಯಾಕೆ ಅಂದರೆ ನಾನು ಈ ಥರ ಗಂಜಿಯನ್ನು ರಿಮೂವ್ ಮಾಡ್ತೀನಿ, ಅದಕ್ಕೆ ಕುಕ್ಕರಲ್ಲಿ ಮಾಡಿಲ್ಲ ಅಷ್ಟೇ. ಆಲ್ಮೋಸ್ಟ್ ಅರ್ಧ ಕುದ್ದಾದ್ಮೇಲೆ ಗಂಜಿ ರಿಮೂವ್ ಮಾಡಿದೆ. ಇನ್ನೊಂದು 5 ನಿಮಿಷ ನಾವು ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ರೆಡಿಯಾಗುತ್ತೆ. ಸಾಂಬಾರು ಮಾಡೋದಕ್ಕೆ ಇಲ್ಲಿ ತೊಗರಿಬೇಳೆ ಕೂಡ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಈರುಳ್ಳಿಯನ್ನು ಹಚ್ತಾ ಇದ್ದೀನಿ. ಈರುಳ್ಳಿ ಮತ್ತು ನುಗ್ಗೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಬೇಕು ಅಂತೇಳಿ. ಎವ್ರಿವನ್, ಈಗ ಟೈಮ್ 3:10 ಆಗ್ತಿದೆ. ಆ್ಯಂಡ್ ಈಗ ಫ್ರೀ ಆಗಿದ್ದೀನಿ. ಮಾರ್ನಿಂಗಿಂದ ಫುಲ್ ಬ್ಯುಸಿ ಇದ್ದೆ. ದೇವರ ಪೂಜೆ ಆಯಿತು, ಅಡುಗೆ ಆಯಿತು, ಮತ್ತು ಬಟ್ಟೆ ಕೂಡ ವಾಶ್ ಮಾಡಿದ್ದೀನಿ. ಇವತ್ತು ಬೇಗನೆ ಮಾಡಿದೆ, ಯಾಕಂದರೆ ಮತ್ತೆ 4 ಗಂಟೆ 5 ಗಂಟೆ ಆದರೆ ಬಿಸಿಲೆಲ್ಲ ಹೋಗ್ತಿದೆ. ಅದಕ್ಕೆ ಬೇಗ ಒಣಗಲಿ ಅಂತ ಕ್ಲೀನ್ ಮಾಡಿದೆ ನಾನು. ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಇವತ್ತು. ಮಧ್ಯಾಹ್ನ ಮತ್ತೆ ನಾನು ಅಡುಗೆ ಮಾಡಿದ್ದೆ. ಮುಂಜಾನೆ ಬ್ರೌನ್ ರೈಸ್ ಮಾಡಿದ್ದಲ್ವ, ಅದು ಖಾಲಿಯಾಗಿತ್ತು, ಅದಕ್ಕೆ ಮಧ್ಯಾಹ್ನ ಬೇರೆ ಅಡುಗೆ ಮಾಡಿದೆ. ಇವಾಗ ಮತ್ತೆ ಕಿಚನ್ ಫುಲ್ಲು ಕ್ರೌಡಿ ಆಗಿಬಿಟ್ಟಿದೆ, ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಸೊ ಫಸ್ಟು ಕಿಚನ್ ಕಡೆ ಹೋಗ್ತೀನಿ ಇವಾಗ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಳ್ತೀನಿ.
ನೋಡಿ ಅಡುಗೆ ಮನೆ ಹೇಗಾಗಿದೆ ಅಂತೇಳಿ, ಫುಲ್ಲು ಕಸ ಬಿದ್ದಿದೆ. ಪ್ರತಿ ಸತಿ ಅಡುಗೆ ಮಾಡಿದಾಗೂ ಹೀಗೆ ಆಗುತ್ತೆ. ಆ್ಯಂಡ್ ಸುಧಾ ಆಂಟಿಲಿ ಹಪ್ಪಳ ತಂದುಕೊಟ್ಟಿದ್ರು, ಅದನ್ನು ಕೂಡ ಫ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಬಂದಿವೆ. ಇವಾಗ ಕ್ಲೀನ್ ಮಾಡ್ತೀನಿ ನಾನು. ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಇಷ್ಟು ದಿನ ನಮ್ಮ ಮನೇಲಿ ಮೇಡ್ ಬರ್ತಿರಲಿಲ್ಲ ಅಂತ ಅಂದಲ್ವ, ಅಂದರೆ 20 ಡೇಸ್ವರೆಗೂ ಬಂದೇ ಇಲ್ಲ, ನಾವೇ ಮಾಡ್ಕೊಂಡಿದ್ವಿ. ಈಗ ಹೊಸ ಮೇಡ್ ಬರ್ತಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಕಸ ಗುಡಿಸೋದು, ಮತ್ತು ನೆಲ ಒರೆಸೋದು, ಮತ್ತು ಪಾತ್ರೆ ತೊಳೆಯೋದು, ಇದನ್ನೆಲ್ಲ ಮಾಡ್ತಾರೆ. ಮಿಕ್ಕಿದರೆ ನಾನು ಮಾಡ್ತೀನಿ, ಈ ಥರ ಅಡಿಕೆ ಮತ್ತು ವಾಷಿಂಗ್ ಮಷೀನ್ ಬಟ್ಟೆ ಅದೆಲ್ಲ ನಾನು ಮಾಡ್ತಿದ್ದೀನಿ. ಸೊ ಸ್ವಲ್ಪ ಕೆಲಸ ರಿಲೀಫ್ ಆಗಿದೆ ಅಂತ ಅನ್ಬೋದು. ಪಾತ್ರೆಗಳನ್ನು ಹಿಂದೆ ಇಡ್ತಿದ್ದೀನಿ, ನಾಳೆ ಮೇಡ್ ಬಂದು ಕ್ಲೀನ್ ಮಾಡ್ತಾರೆ. ಮೊದಲು ನಾನೇ ಕ್ಲೀನ್ ಮಾಡ್ತಿದ್ದೆ ಸಿಂಕಲ್ಲಿ, ನೀವೇ ನೋಡಿರ್ಬೋದು. ಬಟ್ ಇವಾಗ ಅದೊಂದು ಕೆಲಸ ರಿಲೀಫ್ ಆಗಿದೆ ನನಗೆ. ಫೈನಲಿ ಕಿಚನ್ ಕ್ಲೀನ್ ಮಾಡಿದೆ, ಇವಾಗ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ. ಫೈವ್ ಮಿನಿಟ್ಸಲ್ಲಿ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ. ಇನ್ನೊಂದು ವಿಚಾರ ಹೇಳಬೇಕು, ಮೈಕ್ರೋ ಓವನ್ ಇದೆ ಅಲ್ವಾ, ಅದು ತಂದುಬಿಟ್ಟು ಒಂದು 2-3 ತಿಂಗಳಾಯಿತು. ಮೊದಲು ಇಲ್ಲಿ ಕೆಳಗಡೆ ನಾವು ಶಿಫ್ಟ್ ಮಾಡಿದ್ವಿ, ಅಂದರೆ ಈ ಮೂಲೆಯಲ್ಲಿ ಶಿಫ್ಟ್ ಮಾಡಿದ್ವಿ. ತುಂಬ ಕಷ್ಟ ಆಗ್ತಿತ್ತು ಕ್ಲೀನ್ ಮಾಡೋದಕ್ಕೆ, ಮತ್ತು ಚಿಕ್ಕ ಚಿಕ್ಕ ಹಲ್ಲಿಗಳು ಮತ್ತು ಇಲಿಗಳೆಲ್ಲ ಸಿರ್ಕೊಳ್ತಿದ್ವು, ತುಂಬ ಭಯ ಆಗ್ತಿತ್ತು. ಅದಕ್ಕೆ ಏನು ಐಡಿಯಾ ಮಾಡಿದ್ವಿ ಅಂತಂದರೆ, ಈ ಥರ ಮೇಲೆ ಶಿಫ್ಟ್ ಮಾಡೋದಕ್ಕೆ ನಾವು ಯೋಚನೆ ಮಾಡಿದ್ವಿ. ಇದು ತುಂಬ ಚೆನ್ನಾಗಿ ಅನಿಸ್ತಿದೆ ನೋಡ್ತಿದ್ದೀರ, ಆ್ಯಂಡ್ ಯೂಸ್ ಮಾಡೋಕ್ಕೂ ತುಂಬ ಈಸಿ ಆಗ್ತಿದೆ ಇವಾಗ. ಮತ್ತು ಕೆಳಗಡೆ ಸ್ಪೇಸ್ ಕೂಡ ಆಗಿದೆ, ಅಲ್ಲಿ ನಾವು ಮಿಕ್ಸಿ ಇಟ್ಕೊಂಡಿದ್ವಿ ಮತ್ತು ಸ್ಯಾಂಡ್ವಿಚ್ ಮೇಕರ್ ಇಟ್ಕೊಂಡಿದ್ವಿ. ಸೊ ಸ್ಪೇಸು ಉಳಿಯುತ್ತೆ ಮತ್ತು ಚೆನ್ನಾಗೂ ಅನಿಸ್ತಿದೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗಲ್ಲ ಇವಾಗ. ಅದರ ವಿಡಿಯೋ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಅಂದರೆ ಹೇಗೆ ಮೇಲ್ ಶಿಫ್ಟ್ ಮಾಡಿದ್ವಿ ಅಂತ. ಸೊ ನೋಡ್ಕೊಂಡು ಬನ್ನಿ. ಮೈಕ್ರೋ ಓವನ್ ಮೊದಲು ಈ ಥರ ಕಾರ್ನರಲ್ಲೇ ಇಟ್ಟಿದ್ವಿ, ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಅದಕ್ಕೆ ಮೇಲೆ ಶಿಫ್ಟ್ ಮಾಡ್ತಿದ್ದೀವಿ. ಎಲೆಕ್ಟ್ರಿಷಿಯನ್ ಕೂಡ ಬಂದಿದ್ದಾರೆ, ಸೊ ಅವ್ರ ಕೈಯಿಂದನೇ ಮೇಲೆ ಶಿಫ್ಟ್ ಮಾಡಿಸ್ತಿದ್ದೀವಿ. ಏನಿಲ್ಲ, ಕಬ್ಬಿಣದ ರಾಡನ್ನು ಎರಡು ಕಡೆ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ನಮ್ಮ ಗ್ಯಾಸ್ ಕಟ್ಟೆ ಇದಲ್ವ, ಅದರ ಕಲ್ಲು ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನೇ ಅದ್ರ ಮೇಲೆ ಇಟ್ಬಿಟ್ಟು ಪ್ಲೇಸ್ ಮಾಡ್ತೀವಿ ಅಷ್ಟೇ. ಸೊ ನೋಡ್ತಿದ್ದೀರಾ ಪ್ರೊಸೆಸ್ ನೋಡಿ, ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ಮ್ಯಾಲ್ ತಗೋರಿ, ಹಾಂ ಅಷ್ಟು ತಗೋರಿ, ಹಾಂ ಇಷ್ಟು ತಗೋರಿ. ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. ಮೇಲೆ ವೈಟ್ ಕಲರ್ ಕಲ್ಲು ಕಾಣಿಸ್ತಿದೆ ಅಲ್ವಾ, ಅದು ಕಿಚನ್ ಕಟ್ಟೆದೇನೆ. ಸ್ವಲ್ಪ ಮಿಕ್ಕಿದೆ, ಅದನ್ನು ಇವಾಗ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡಿಬಿಟ್ಟು, ಅಂದರೆ ಮೈಕ್ರೋ ಓವನ್ ಸೈಜ್ನ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ ಅದನ್ನು ಪ್ಲೇಸ್ ಮಾಡಿದ್ದೀವಿ. ಇದು ಇವಾಗ ಕಬ್ಬಿಣದ ರಾಡ್ಗೆ ವೈಟ್ ಕಲರ್ ಪೇಂಟ್ ಮಾಡಿಸಿದರೆ ಚೆನ್ನಾಗಿ ಅನಿಸುತ್ತಲ್ವಾ, ಅದಕ್ಕೆ ವೈಟ್ ಕಲರ್ ಪೇಂಟ್ ಮಾಡಿಸ್ತಿದ್ದೀವಿ. ನೀವು ಕೇಳ್ಬೋದು ಮೈಕ್ರೋ ಓವನ್ ಸ್ಟ್ಯಾಂಡ್ ಕೂಡ ಸಿಗುತ್ತಲ್ವಾ ಅಂತೇಳಿ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ನಾವು ಕಡಿಮೆ ರೇಟಲ್ಲಿ ಮಾಡಿಸ್ಬೇಕು, ಮತ್ತು ನಿಮಗೂ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೆ ಕಡಿಮೆ ರೇಟಲ್ಲಿ ಮಾಡಿಸ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿದೆ ನಮಗೆ, ತುಂಬ ಯೂಸ್ ಕೂಡ ಆಗಿದೆ. ನೋಡ್ತಿದ್ರೆ ಚೆನ್ನಾಗಿ ಅನಿಸ್ತಿದೆ ಅಂಥೇಳಿ ಇವಾಗ ಫೈನಲಿ ಈ ಥರ ಅನಿಸುತ್ತೆ. ಕೆಳಗಡೆ ನಾವು ಎಷ್ಟು ಬೇಕೋ ಅಷ್ಟು ಸಾಮಾನುಗಳು ಇಟ್ಕೊಳ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದುಬಿಟ್ಟು ವುಡನ್ ನೈಫ್ ಹೋಲ್ಡರ್, ಇದನ್ನು ನಾನು ಅಮೆಜಾನಲ್ಲಿ ಪರ್ಚೇಸ್ ಮಾಡಿತ್ತು. ತುಂಬ ಚೆನ್ನಾಗಿದೆ, ಎಲ್ಲ ನೈಫ್ಗಳು ಒಂದೇ ಕಡೆ ಸಿಗುತ್ತೆ, ಆ್ಯಂಡ್ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಬಾಟಲ್ಸಲ್ಲಿ ನೀರು ಖಾಲಿಯಾಗಿದ್ವು, ತುಂಬ ಶೆಕೆ ಅಲ್ವಾ, ತಂಪಾಗಿ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಸೊ ಬಾಟಲ್ಸನ್ನು ತುಂಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಟೈಮ್ 5:30 ಆಗ್ತಿದೆ. ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಟೀ ಮಾಡ್ತಿದ್ದೀನಿ.
ಇನ್ನು ಮೇಲೆ ಹೋಗಿ ಬಟ್ಟೆ ತರಬೇಕು, ಮೋಡ ಬೇರೆ ಆಗಿದೆ, ಗಾಳಿಯೆಲ್ಲ ಬಿಟ್ಟಿದೆ, ನಿಮಗೆ ಹೊರಗಡೆ ತೋರಿಸ್ತೀನಿ ಎಷ್ಟು ಗಾಳಿ ಇದೆ ಅಂತೇಳಿ. ಫಸ್ಟು ಟೀ ಕೊಟ್ಬಿಟ್ಟು ಆಮೇಲೆ ಬಟ್ಟೆ ತರ್ತೀನಿ. ಹೊರಗೆ ವರಾಂಡನಲ್ಲಿ ಕೂತ್ಕೊಂಡ್ಬಿಟ್ಟು ಟೀ ಕುಡಿಯೋಣ ಅಂತ ಬಂದೆ, ಬಟ್ ತುಂಬ ಅಂದರೆ ತುಂಬ ಗಾಳಿ ಬಿಟ್ಟಿತ್ತು. ನನಗೆ ಜಾಸ್ತಿ ಗಾಳಿ ಬಿಟ್ಟರು ಭಯ ಆಗುತ್ತೆ, ಅದಕ್ಕೆ ಮತ್ತೆ ಒಳಗಡೆ ಎಸ್ಕೇಪ್ ಆಗಿಬಿಟ್ಟೆ. ನಿಮಗೂ ತೋರಿಸ್ತಿದ್ದೆ ಎಷ್ಟು ಗಾಳಿ ಬಿಟ್ಟಿದೆ ಅಂತೇಳಿ. ನಾವು ವರಾಂಡನಲ್ಲಿ ಕೆಲವೊಂದು ಆರ್ಟಿಫಿಷಿಯಲ್ ಗಿಡಗಳು ಇಟ್ಟಿದ್ವಿ, ಅವೆಲ್ಲ ಕಳಚ್ಕೊಂಡು ಕೆಳಗಡೆ ಬಿಟ್ಟಿದ್ವಿ. ಅಷ್ಟು ಗಾಳಿ ಇದೆ ಇವತ್ತು. ಇನ್ನು ಮೇಲೆ ಹೋಗಿ ಬಟ್ಟೆ ತರೋದಿದೆ. ಆ್ಯಕ್ಚುಲಿ ಭಯ ಆಗ್ತಿದೆ, ಬಟ್ ಏನು ಮಾಡೋದು, ಮಳೆ ಬಂದರೆ ಕಷ್ಟ ಅಲ್ವಾ, ಬಟ್ಟೆ ಎಲ್ಲ ತೊಯ್ದುಬಿಡುತ್ತೆ. ನಾನು ಹೋಗೋಷ್ಟೊತ್ತಿಗೆ ಕೆಲವೊಂದು ಬಟ್ಟೆಗಳು ಕೆಳಗಡೆ ಬಿದ್ದಿದ್ವು. ಆ್ಯಕ್ಚುಲಿ ನಾನು ಕ್ಲಿಪ್ ಹಾಕಿನೇ ಒಣೆ ಹಾಕೋದು ಬಟ್ಟೆಗಳನ್ನು, ಬಟ್ ತುಂಬ ಜೋರಾಗಿ ಗಾಳಿ ಇದ್ದರೆ ಕ್ಲಿಪ್ ಕೂಡ ಹೋಗಿಬಿಡುತ್ತೆ. ಸೊ ಅಷ್ಟು ಗಾಳಿ ಇದೆ ಇವತ್ತು, ಕ್ಲಿಪ್ ಎಲ್ಲ ರಿಮೂವ್ ಆಗಿಬಿಟ್ಟು ಕೆಳಗಡೆ ಬಿದ್ದಿವೆ ಬಟ್ಟೆಗಳು. ಸೊ ತೊಗೊಂಡ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಇವಾಗ ಕೆಳಗಡೆ ಬಂದೆ, ಎಲ್ಲ ಬಟ್ಟೆಗಳನ್ನು ಫೋಲ್ಡ್ ಮಾಡ್ತಿದ್ದೆ. ಟಿ ವಿ ಆದರೂ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಟಿ ವಿ ಎಲ್ಲೋ ಸಿಗ್ನಲ್ ಬರ್ತಿಲ್ಲ, ತುಂಬ ಬೋರ್ ಆಗ್ತಿದೆ ಆ್ಯಕ್ಚುಲಿ. ಈಗ ಟೈಮ್ 7 ಗಂಟೆ ಆಗ್ತಾ ಬರ್ತಿದೆ. ಸಣ್ಣ ಮತ್ತು ಮಮ್ಮಿ ಮನೆಗೆ ಬಂದರು. ನಾನು ಸ್ನ್ಯಾಕ್ಸಲ್ಲಿ ಗಿರ್ಮಿಟ್ ಮಾಡಿದ್ದೆ, ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತೀವಿ ಇವಾಗ ಎಲ್ಲರೂ. ಸೊ ಇಷ್ಟೇ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್.